ರಾಜ್ಯ ಆರೋಗ್ಯ ಇಲಾಖೆಯ ಆಂಬ್ಯುಲೆನ್ಸ್ ಸಿಬ್ಬಂದಿಗಳು ತಿಂಗಳು ಕಳೆದರೆ ಸಾಕು ಸಂಬಳಕ್ಕೆ ಭಿಕ್ಷೆ ಬೇಡುವ ಪರಿಸ್ಥಿತಿ ಬಂದಿತ್ತು. ಇದಕ್ಕೆ ಸರ್ಕಾರ ಪರಿಹಾರವನ್ನ ಕಲ್ಪಿಸಿ ವೇತನವನ್ನ ಕೂಡ ಬಿಡುಗಡೆ ಮಾಡಿತ್ತು. ಆದ್ರೆ ಈಗ ದೇವರು ವರ ನೀಡಿದ್ರು ಕೂಡ ಪೂಜಾರಿ ವರ ನೀಡಲ್ಲ ಅನ್ನೋ ರೀತಿಯಾಗಿ ವೇತನ ಕಡಿತಗೊಳಿಸಿದ್ದು. ಹೀಗಾಗಿ ಚಾಲಕರು ಮುಷ್ಕರ ನಡೆಸಲು ಮುಂದಾಗಿದ್ದಾರೆ. ಕಳೆದ ಎರಡು ತಿಂಗಳ ಹಿಂದೆ ಆಂಬ್ಯುಲೆನ್ಸ್ ಸಿಬ್ಬಂದಿಗಳು ಅಂದ್ರೆ 108 ಸಿಬ್ಬಂದಿಗಳು ಕಳೆದ 4 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಎಂಬ ವಿಚಾರಕ್ಕೆ ಮುಷ್ಕರವನ್ನ ನಡೆಸಲು ಸಜ್ಜಾಗಿದ್ರು. ಆಗ ಸರ್ಕಾರ ಹಾಗೋ ಹೀಗೋ ಮಾಡಿ ಸಿಬ್ಬಂದಿಗೆ ಮುಷ್ಕರವನ್ನ ಕೈಬಿಡುವಂತೆ ಮನವಿ ಮಾಡಿಕೊಂಡಿದ್ರು. ಕೊಟ್ಟ ಮಾತಿನಂತೆ 2 ತಿಂಗಳ ವೇತನವನ್ನ ಕೂಡ ನೀಡಿದ್ರು. ಆದ್ರೆ ಸರ್ಕಾರ ಸಂಪೂರ್ಣವಾಗಿ ನೀಡಿದ್ರು, ಜಿವಿಕೆ ಸಂಸ್ಥೆ ಮಾತ್ರ ಸಿಬ್ಬಂದಿಗಳ ವೇತನಕ್ಕೆ ಕತ್ತರಿ ಹಾಕಿರೋದು ಮತ್ತೆ ಸಿಬ್ಬಂದಿಯನ್ನ ಕೆರಳುವಂತೆ ಮಾಡಿದೆ. ಸಂಪೂರ್ಣ ವೇತನ ಸಿಗದಿದ್ರೆ ನಾಳೆಯಿಂದ ಮತ್ತೆ ಮುಷ್ಕರವನ್ನ ನಡೆಸ್ತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ಬಂದಿದೆ ಆತರ ಇಲ್ಲ ನಮಗೆ 2008 ನಾವು ಕಾರ್ಮಿಕ ಕಾಯ್ದೆ ಪ್ರಕಾರ ಆಗ್ಲಿ ಅಥವಾ MOI ಪ್ರಕರಣ ಆಗಲಿ ನಮಗೆ ವೇತನ ಕೊಟ್ಟಿರಲಿಲ್ಲ. ನಮಗೆ ಪ್ರತಿ ವರ್ಷ ವಾರ್ಷಿಕ 15% ಹೆಚ್ಚುವರಿ ವೇತನ 2008 ಕೊಡಬೇಕಾದಂಥದ್ದು ಸಂಸ್ಥೆ ಕರ್ತವ್ಯ ಆಗಿತ್ತು. ನಮಗೆ 5 ಕಾಲ ಇನ್ಕ್ರಿಮೆಂಟ್ ಕೊಟ್ಟಿರಲಿಲ್ಲ. 2022 ಒಂದು ಈಗಿರ್ತಕ್ಕಂಥ ಆಯುಕ್ತರ ಹತ್ರನೇ ಸಭೆ ಆದಾಗ ಅವತ್ತು ಎಲ್ಲ ಮಾಧ್ಯಮದವರು ಸಮ್ಮುಖದಲ್ಲಿ ಆಗದಂಥ ಚರ್ಚೆ ಏನಂದರೆ ನಮಗೆ ಕಾರ್ಮಿಕ ಇಲಾಖೆ ಪ್ರಕಾರ ವೇತನ ಕೊಟ್ಟು 3 ಕಾಲಕ್ಕೆ 15% 45% ಒಮ್ಮರೆ ಕೊಟ್ಟಿಲ್ಲ. ನಮಗೆ ವಾರ್ಷಿಕ 15% ನಂಗೆ 3 ಹೆಚ್ಚುವರಿ ವೇತನ ಕೊಟ್ಟಿದ್ರು. ಅವತ್ತು ಇರ್ತಕ್ಕಂಥ ಅಧಿಕಾರಿಗಳಾಗಿರ್ಬೋದು ಇಲ್ಲ ಸಂಸ್ಥೆ ಯಾರು ನಿರ್ಲಕ್ಷ್ಯ ವಹಿಸಿದ್ರೆ ಗೊತ್ತಲ್ಲ, ಅವರು ಜೀವ ಪಾಸ್ ಮಾಡಿಸ್ಕೊಂಡಿಲ್ಲ ಅಂತ. ಸರ್ಕಾರದಿಂದ ನಮಗೆ ಅವತ್ತು ಕೊಟ್ಟಿರೋದು ಹೆಚ್ಚುವರಿ ವೇತನಕ್ಕೆ ಜೀವ ಪಾಸ್ ಆಗದೆ ಇರೋದ ಕಾರಣದಿಂದ ಇದೆಲ್ಲ ಗೊಂದಲ ಸೃಷ್ಟಿಯಾಗಿದೆ. ಹಾಗಾಗಿ ಅವರು ಮಾಡಿರ್ತಕ್ಕಂಥ ತಪ್ಪುಗಳಿಗೆ ನಾವು ನೌಕರರು ಬಲಿಯಾಗಕ್ಕೆ ನಾವು ಸಿದ್ಧರಿಲ್ಲ. ನಾವು ಸುಮಾರು 10 ಕಾಲ ಶೋಷಣೆ ಒಳಗಾಗಿ ಬಂದು ಮೊನ್ನೆ ಏನೋ ಒಂದು ಸುಖ ಜೀವನ ಮಾಡ್ಬೋದೇನೋ ಅನ್ನೋ ಒಂದು ನಿರೀಕ್ಷೆ ಇಟ್ಕೊಂಡಂತರಿಗೆ ಈಗ ಬರಸಿಡಲಿನಂತೆ ಈ ಥರ ಬಂದಿರತಕ್ಕಂಥದ್ದು ನಮಗೆ ಭಾಳ ನೋವಿನ ಸಂಗತಿಯಾಗಿದೆ. ಹಾಗಾಗಿ ದಯವಿಟ್ಟು ಇದಕ್ಕೆ ಸರ್ಕಾರ ಮತ್ತು ಅಧಿಕಾರಿಗಳು ಇದನ್ನು ಸರಿಪಡಿಸಿ ಅದನ್ನು ಯಾರು ತಪ್ಪು ಮಾಡಿದರೆ ಅಂಥರಿಗೆ ಅವರು ಶಿಕ್ಷೆ ಕೊಡ್ಬೋದು. ಬಟ್ ಇದು ನಮ್ಮ ಸಿಬ್ಬಂದಿಗಳ ಮೇಲೆ ಹೊಣೆ ಹೊರಿಸ್ತಕ್ಕಂಥದ್ದು ತಪ್ಪು ಅಂತಕ್ಕಂಥದ್ದು ಹೇಳ್ತೀವಿ ಸರ್. ಒಂದು ರೀತಿಯಲ್ಲಿ ನೀವು ಅಂದರೆ ಒಂದು ವೇಳೆ ನೀವು ನಾಳೆ ಪ್ರತಿಭಟನೆ ಮಾಡೋದಾದರೆ ನಿಮ್ಮ ಪ್ರತಿಭಟನೆಯ ರೂಪುರೇಷೆಗಳು ಹೇಗಿರುತ್ತೆ? ನಾವು ಪ್ರತಿಭಟನೆ ಅಂತ ಇದನ್ನ ಅನ್ನೋದಕ್ಕಿನ್ನುವ ನಾವು ಡ್ಯೂಟಿಲೇ ಇರ್ತೀವಿ, ಯಾವುದೇ ತರದ ಕೇಸ್ ಅಟೆಂಡ್ ಮಾಡಲ್ಲ ಅಂತಕ್ಕಂಥದ್ದು. ಮುಷ್ಕರ ಮಾಡ್ದಂಗೆ ಅಲ್ವಾ ಸರ್? ಅದು ಮುಷ್ಕರ ಮಾಡ್ದಂಗೆ. ಈಗ ನಾವು ಬೀದಿಗಿಳಿದು ಹೋರಾಟ ಮಾಡೋದಾಗ್ಲಿ, ಇಲ್ಲ ಫ್ರೀಡಂ ಪಾರ್ಕಲ್ಲಿ ಕುಂತು ಹೋರಾಟ ಮಾಡೋದಾಗ್ಲಿ, ಇಲ್ಲ ಯಾರ ವಿರುದ್ಧ ಧಿಕ್ಕಾರಕ್ಕೆ ಹೋಗೋದಾಗ್ಲಿ, ಇಲ್ಲ ಸಂಸ್ಥೆ ವಿರುದ್ಧ, ಇಲ್ಲ ಸರ್ಕಾರದ ವಿರುದ್ಧ ಆ ಥರದ್ದು ಮಾಡೋದು. ನಮ್ಮ ಬೇಡಿಕೆ ಇಷ್ಟೇ, ಯಾವುದೇ ಫೋನ್ ಬಂದರು ನನ್ನ ಅಕೌಂಟಿಗೆ, ನಾನು ದುಡಿದ್ರೆ ಸಂಬಳ ಹಾಕಿದ್ರೆ ನಾವು ಕೇಸ್ ಹೊಡೆಯಕ್ಕೆ ರೆಡಿ ಇದ್ದೀವಿ, ಇಷ್ಟೇ ನಮ್ಮ ಸಿದ್ಧಾಂತ. ನಾವು ಕೆಲಸ ಮಾಡಿದೀವಿ, ನೀವು ಸಂಬಳ ಕೊಡ್ರಿ, ನೀವು ಸಂಬಳ ಕೊಟ್ಟರೆ ನಾವು ಕಾರ್ಯನಿರ್ವಹಿಸೋಕೆ ರೆಡಿ ಇದ್ದೀವಿ. ಅಲ್ಲ ಸರ್, ಅದರಲ್ಲಿ ಯಾರ ವಿರುದ್ಧ ಹೋರಾಟ ಮಾಡೋದಾಗಲಿ, ಇಲ್ಲ ಕಪ್ಪು ಪಟ್ಟಿ ತರಿಸೋದಾಗಲಿ, ಇಲ್ಲ ಸರ್ಕಾರದ ವಿರುದ್ಧ ಘೋಷಣೆ ಕೂಗೋದು, ಇಲ್ಲ ಸಂಸ್ಥೆ ವಿರುದ್ಧ ಘೋಷಣೆ ಕೊಡೋದು, ಆ ಥರದ ಯಾವುದೇ ಚಟುವಟಿಕೆ ಮಾಡಲ್ಲ. ನಾವು ಗಾಡಿಲೇ ಇರ್ತೀವಿ, ಈಗ ಸಿದ್ಧರಾಗಿರ್ತೀವಿ, ಯಾವುದೇ ಪೇಷಂಟ್ ಬಂದರೂ ರೆಡಿ ಮಾಡೋಕ್ಕೆ ಸಿದ್ಧರಾಗಿರ್ತೀವಿ. ಬಟ್ ನಾವು ಮಾಡಿರೋ ಕೆಲಸಕ್ಕೆ ವೇತನ ಕೇಳ್ತೇವೆ ಅಷ್ಟೇ. ಇದನ್ನು ವೇತನ ಕೇಳೋದು ತಪ್ಪು ಅನ್ನೋದು ಏನಾದರೂ ನಮ್ಮ ದೇಶದ ಕಾನೂನು ಇಲ್ಲ ನಮ್ಮ ರಾಜ್ಯದ ಕಾನೂನಲ್ಲಿ ಇದ್ದರೆ ಹೇಳಿಬಿಡಲಿ. ನಾವು ಮಾಡಿರೋ ಕೆಲಸ ನಾವು ಕೇಳಬಾರ್ದು ಅನ್ನೋದು ಯಾರ್ಯಾರು ಇದ್ದರೆ ಅದನ್ನು ಹೇಳಬೇಕು. ನಮ್ಮ ಸಂಬಳ ನಾವು ಕೇಳ್ತಾಯಿದ್ದೀವಿ ಅಷ್ಟೇ, ಬಿಟ್ಟರೆ ನಾವು ಯಾವುದು ಯಾರ ವಿರುದ್ಧನೂ ಘೋಷಣೆ ಹೋಗಲ್ಲ, ಯಾರ ವಿರುದ್ಧನೂ ನಾವು ಬಯ್ಯಕ್ಕೂ ಹೋಗಲ್ಲ. ಇನ್ನು ಈ ವಿಚಾರ ಜಿವಿಕೆ ಸಂಸ್ಥೆ ಹಾಗೂ ಸರ್ಕಾರದ ಗಮನಕ್ಕೆ ತಲುಪಿಸುವಂತೆ ಅಧಿಕಾರಿಗಳ ಜೊತೆ ಮಹತ್ವದ ಸಭೆ ಕೂಡ ನಡೆಸಲಾಯಿತು. ಆರೋಗ್ಯ ಇಲಾಖೆ ಹಾಗೂ ಜಿವಿಕೆ ಸಂಸ್ಥೆ ಅಧಿಕಾರಿಗಳ ನೇತೃತ್ವದಲ್ಲಿ 108 ಆರೋಗ್ಯ ಕವಚ ಸಿಬ್ಬಂದಿಗಳ ಜೊತೆಗೆ ಮಹತ್ವದ ಸಭೆ ನಡೆಸಿ ಚಾಲಕರ ಮನವೊಲಿಸುವ ಪ್ರಯತ್ನ ಕೂಡ ನಡೆಯಿತು. ಇರೋದನ್ನು ಅವ್ರಿಗೆ ನಾವು ಹೇಳಿದ್ದೀವಿ, ನಿಮಗೆ ಏನು ಬರಬೇಕಾಗಿರುವಂಥ ಸಂಬಳ ಏನಿದೆ ಅದನ್ನು ಪೂರ್ತಿಯಾಗಿ ನೋಡ್ಕೊತೀವಿ, ಕೊಡ್ತಾ ಇದ್ದೀವಿ. ನಾವು ಅದರಲ್ಲಿ ಯಾವುದೇ ರೀತಿಯ ಕಡಿತಾ ಇಲ್ಲ. ಮತ್ತು ಏನು ಮಿನಿಮಮ್ ವೇಜಸ್ ಪ್ರಕಾರ ಅವ್ರಿಗೆ 35-34,000 ಸಂಬಳ ಬರ್ತದೆ, ಏನು ಕಮ್ಮಿ ಏನಿಲ್ಲ. ಪ್ರತಿಯೊಬ್ಬರು ಅದನ್ನು ಕೊಡ್ತೀವಿ. ನ್ಯಾಯಯುತವಾದಂಥ ನಾವು ಹಣ ಏನು ಮುಟ್ಟಬೇಕು ಅವ್ರಿಗೆ ಮುಟ್ಟಿಸ್ತೀವಿ. ಒಟ್ಟಿನಲ್ಲಿ ಸಭೆಯಂತೂ ಎಲ್ಲರನ್ನ ಮತ್ತಷ್ಟು ಗೊಂದಲಕ್ಕೆ ದೂಡಿದ್ರೆ ಇತ್ತ ಸಿಬ್ಬಂದಿ ಅತಂತ್ರ ಸ್ಥಿತಿಯಲ್ಲಿ ಸಿಲುಕಿದ್ದಾರೆ. ಇನ್ನು ಜಿವಿಕೆ ಸಂಸ್ಥೆ ಕೂಡ ಆದಷ್ಟು ಬೇಗ ವೇತನ ನೀಡುವ ಭರವಸೆ ನೀಡಿದ್ದು ಮುಂಜಾನೆಗೂ ಮುನ್ನವೇ ಮುಷ್ಕರ ನಡೆಸುವಂತೆ ಈಗಾಗಲೇ ಸಿಬ್ಬಂದಿಗಳು ಪ್ಲಾನ್ ಮಾಡ್ಕೋತಿದ್ದಾರೆ. ಸಂಪೂರ್ಣ ಬಾಣಿ ನ್ಯೂಸ್ ನಮ್ಮ ನಡೆಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧನೇ.